ಹೇ ಗೈಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಗೈಸ್, ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು 2 ವೀಡಿಯೋನ ಮಾಡಿರ್ಬೋದು, ಬಟ್ ಆದರೂ ಕೂಡ ಕೆಲವೊಬ್ಬರು ಕಮೆಂಟ್ ಮಾಡ್ತಾಯಿದ್ರು, ಅದೇ ರೀತಿಯಾಗಿ ಕೆಲವೊಬ್ಬರು ನನಗೆ ಮೆಸೇಜ್ ಕೂಡ ಮಾಡ್ತಾಯಿದ್ರು ಪರ್ಸ್ನಲಾಗಿ. ಆ್ಯಂಡ್ ಯಾವ್ಯಾವ ರೀತಿಯಾಗಿ ಅಂತ ಅವ್ರಿಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ ಅನ್ಕೋತೀನಿ. ಆ್ಯಂಡ್ ಅದೇ ರೀತಿಯಾಗಿ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೈಸ್ ನೋಡಿ, ಇದರಿಂದ ನಾನು ಪೇಮೆಂಟ್ ಕೂಡ ತೊಗೋತಾ ಇದ್ದೀನಿ. ಗೈಸ್, ಯಾಕಪ್ಪ ಅಂದರೆ ನಾನು ಪೇಮೆಂಟ್ ಪ್ರೂಫನ್ನು ಟೆಲಿಗ್ರಾಮ್ನಲ್ಲಿ ಹಾಕ್ತಾ ಇಲ್ಲಪ್ಪ ಅಂತಂದರೆ, ಸೊ ಟೆಲಿಗ್ರಾಮ್ನಲ್ಲಿ ಆ ಒಂದು ವೀಡಿಯೋ ಮಾಡಿದ್ದೀನಿ, ಟೆಲಿಗ್ರಾಮ್ನಲ್ಲಿ ಶೇರ್ ಕೂಡ ಮಾಡಿದ್ದೀನಿ, ಬಟ್ ಟೆಲಿಗ್ರಾಮ್ನಲ್ಲಿ ಯಾವುದೇ ಒಂದು ಪೇಮೆಂಟ್ ಪ್ರೂಫ್ಸ್ಗಳನ್ನು ನಾನು ಹಾಕ್ತಾ ಇಲ್ಲ. ಯಾಕಂದರೆ ಯಾರೂ ಕೂಡ ಅದರಲ್ಲಿ ಜಾಸ್ತಿ ಒಂದು ಅಮೌಂಟನ್ನು ಇನ್ವೆಸ್ಟ್ ಮಾಡಬಾರ್ದು ಅಂತ. ಗೈಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮಗೆ ಫುಲ್ ಡೀಟೇಲ್ ಆಗಿ ಕ್ಲಿಯರ್ ಆಗಿ ನಾನು ತಿಳಿಸ್ಕೊಡ್ತೇನೆ. ಆ್ಯಂಡ್ ಅದೇ ರೀತಿಯಾಗಿ ಫ್ರೆಂಡ್ಸ್, ಇಲ್ಲಿವರೆಗೂ ನೀವು ಆ ಒಂದು ವೀಡಿಯೋನ ನೋಡಿಲ್ಲ ಅಂದರೆ ಹೈಡ್ರಾ ಪವರ್ ವೀಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ, ನೋಡ್ಬೋದು. ಗೈಸ್ ನೋಡಿ, ತುಂಬ ದಿನ ಕೂಡ ಆಗಿಲ್ಲ ನಾನು ವೀಡಿಯೋನ ಮಾಡಿ. ಆ್ಯಂಡ್ ರಿಜಿಸ್ಟರ್ ಆಗೋದು ನಿಮ್ಗೆ ಗೊತ್ತಿಲ್ಲ ಅಂದರೆ ಯೂಸರ್ ನಿಮ್ಮ ಮೊಬೈಲ್ ನಂಬರು, ಪಾಸ್ವರ್ಡು, ವೆರಿಫಿಕೇಶನ್ ಕೋಡ್ ಹಾಕಿ ಸೂಪರ್ ಆಗಿ ಇನ್ಸ್ಟೆಂಟ್ ಆಗಿ ರಿಜಿಸ್ಟರ್ ಆಗ್ಬೋದು. ರಿಜಿಸ್ಟರ್ ಆದ ತಕ್ಷಣ ಅಪ್ಲಿಕೇಶನ್ ಕೂಡ ಇದೆ, ಸೊ ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡ್ಬೋದು. ಗೈಸ್, ಇದರಿಂದ ನಾನು ಎಷ್ಟು ಅರ್ನಿಂಗ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ಆ್ಯಂಡ್ ಅದೇ ರೀತಿಗೆ ನಾನು ಯಾರೇ ಯೂಸರ್ಸ್ಗೂ ಕೂಡ ಇಲ್ಲಿ ಒಂದು ಅಮೌಂಟನ್ನು ಇನ್ವೆಸ್ಟ್ ಮಾಡೋಕೆ ಕೊಟ್ಟಿಲ್ಲ, ಆದರೂ ಕೂಡ ನಾನು ಎಷ್ಟು ಅರ್ನಿಂಗ್ ಮಾಡಿದ್ದೀನಿ ಇದರಲ್ಲಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೇನೆ. ಗೈಸ್ ಗೈಸ್ ನೋಡಿ, ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ರಿಜಿಸ್ಟರ್ ಆದ ತಕ್ಷಣ ಇಲ್ಲಿ ಪವರ್ ಸ್ಟೇಷನ್ ಅಂತ ಒಂದು ಆಪ್ಷನ್ ಬರುತ್ತೆ. ಆಲ್ರೆಡಿ ನಾನು ಹೇಳಿರೋ ಹಾಗೆ ಫಸ್ಟ್ ಕ್ಯೂ ಏನಿದೆ ನೋಡಿದ್ದು ಜೀರೋ, ಲೀಸ್ ಅಮೌಂಟ್ ಜೀರೋ ಅಂತ. ಸೊ ಇದು ನಮಗೆ ಫ್ರೀ ಆಗಿರುತ್ತೆ ಒಂದು ವರ್ಷದ ಮಟ್ಟಿಗೆ. ಒಂದು ವರ್ಷದ ಮಟ್ಟಿಗೆ ಅಂದರೆ ಇಲ್ಲಿ ಮಂತ್ಲಿ ಇನ್ಕಮ್ ಬಂದುಬಿಟ್ಟು 379 ಆಗುತ್ತೆ. ಗೈಸ್, ಇದರಲ್ಲಿ ಮಿನಿಮಮ್ ವಿಡ್ರಾ ಬಂದುಬಿಟ್ಟು 300 ರೂಪಾಯಿ ಇದೆ. ಗೈಸ್ ನೋಡಿ, ಇಲ್ಲಿ ರೆಂಟ್ ನಾವು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಪವರ್ ಬ್ಯಾಂಕ್ ಏನಿರುತ್ತೆ ನೋಡಿ, ಇದನ್ನು ನಾವು ಫ್ರೀಯಾಗಿ ಇಲ್ಲಿ ತೊಗೋಬೇಕು. ಗೈಸ್, ನಾನು ಈ ಒಂದು ಸಲ ತೊಗೊಂಡಿರೋದ್ರಿಂದ ಇಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳ್ತಾ ಇದೆ. ಓಕೆ ಗೈಸ್, ಇದರಲ್ಲಿ ಯಾವ್ಯಾವ ರೀತಿಯಾಗಿ ಅರ್ನಿಂಗನ್ನು ಮಾಡಬೇಕು. ಗೈಸ್ ನೋಡಿ, ಪವರ್ ಸ್ಟೇಷನಲ್ಲಿ ಫಸ್ಟ್ ನೋಡ್ತಾ ಇರ್ಬೋದು 800 ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಂದು ಮಂತ್ಗೆ 1380 ರೂಪಾಯಿ ಅರ್ನಿಂಗ್ ಆಗುತ್ತೆ. ಅಂದರೆ ಟೋಟಲ್ ಆಗಿ ಈ ಒಂದು ಅಪ್ಲಿಕೇಶನ್ ನೀವು 820 ಇನ್ವೆಸ್ಟ್ ಮಾಡಿರ್ತಾರೆ, ಸೊ ಇನ್ವೆಸ್ಟ್ ಮಾಡಿ ಒಂದು ಮಂತ್ವರೆಗೆ ಒಂದು ಅಪ್ಲಿಕೇಶನ್ ರನ್ ಆಯಿತು, ಸೊ ಯಾವುದೇ ರೀತಿಯಾಗಿ ಕ್ಲೋಸ್ ಆಗದೆ ಪೇಮೆಂಟ್ ಕೊಡ್ತಾ ರನ್ ಆಯಿತು ಅಂದರೆ ಒಂದು ಸೂಪರಾಗಿ ನಿಮಗೆ ಪ್ರಾಫಿಟ್ ಆಗುತ್ತೆ. ಗೈಸ್, ಅದೇ ರೀತಿಗೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ರೇ, 1 ವೀಕ್ ಅನ್ನಂತರ ಆಗಿರ್ಬೋದು ನಾನು ವೀಡಿಯೋನ ಮಾಡಿ ಅಲ್ಲಿಯಿಂದ ಇಲ್ಲಿವರೆಗೂ ಫ್ರೀಯಾಗಿ ಅರ್ನಿಂಗ್ ಮಾಡ್ತಾ ಇದ್ದಾರೆ. ಗೈಸ್, ಅದೇ ರೀತಿಗೆ ನಾನು ಹೇಳಿದ್ದೆ ನಿಮಗೆ 3800 ರೂಪಾಯಿ ಮಂತ್ಲಿ ಅರ್ನಿಂಗನ್ನು ಮಾಡ್ಬೋದು ವಿತೌಟ್ ಇನ್ವೆಸ್ಟ್ಮೆಂಟ್ ಅಂತ. ಸೊ ಫ್ರೆಂಡ್ಸ್, ಯಾವ ರೀತಿಯಾಗಿ ವಿತೌಟ್ ಇನ್ವೆಸ್ಟ್ಮೆಂಟ್ 3800 ರೂಪಾಯಿ ಅರ್ನಿಂಗ್ ಮಾಡ್ಬೋದು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ರೆ, ಅಂದರೆ ಫಾರ್ ಮಿನಿಮಮ್ ಏನಿಲ್ಲ ಅಂದರೂ ಒಂದು 10 ಮೊಬೈಲ್ ನಂಬರ್ ಅಂತೂ ನಿಮ್ಮ ಹತ್ರ ಇರುತ್ತೆ. ಸೊ 10 ಮೊಬೈಲ್ ನಂಬರನ್ನ ಕಲೆಕ್ಟ್ ಮಾಡಿಕೊಂಡು, ಸೊ 10 ಮೊಬೈಲ್ ನಂಬರಿಂದ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ನಿಮಗೆ ಮಂತ್ಲಿ 380 ರೂಪಾಯಿ ಅಂತ 10 ಮೊಬೈಲ್ಸ್ನಲ್ಲಿ ಆಗುತ್ತೆ. ಅಂದರೆ ಟೋಟಲಾಗಿ 3800 ರೂಪಾಯಿಯನ್ನು ನೀವು ಅಪ್ರಾಕ್ಸಿಮೇಟ್ಲಿ ಅರ್ನಿಂಗನ್ನು ಮಾಡ್ತೀರಾ, ಅದು ಕೂಡ ವಿತೌಟ್ ಇನ್ವೆಸ್ಟ್ಮೆಂಟ್. ಸೊ ಹಾಗಾದರೆ ಇಲ್ಲಿ ವಿಡ್ರಾ ಮಾಡ್ಕೊಳ್ಳೋಕ್ಕೆ ಇನ್ವೆಸ್ಟ್ಮೆಂಟ್ ಅವಶ್ಯಕತೆ ಇದೆಯಾ? ಗೈಸ್ ನೋಡಿ, ಸದ್ಯಕ್ಕಂತರೂ ವಿಡ್ರಾ ಮಾಡ್ಕೊಳ್ಳೋಕ್ಕೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಅವಶ್ಯಕತೆ ಇಲ್ಲ. ಸೊ ಅಪ್ಲಿಕೇಶನ್ ಸ್ವಲ್ಪ ಮುಂದೆ ಹೋಯಿತು, ಸೊ ಅಪ್ಲಿಕೇಶನ್ ಸ್ವಲ್ಪ ವೈರಲ್ ಹೋಯಿತು ಅಂದರೆ ಅವರು ಇನ್ವೆಸ್ಟ್ಮೆಂಟ್ ಕೂಡ ಕೊಡ್ಬೋದು. ಅಂದರೆ ವಿಡ್ರಾ ಮಾಡುವಾಗ ಇನ್ವೆಸ್ಟ್ಮೆಂಟ್ ಕೂಡ ಕೊಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡಿ ವಿಡ್ರಾ ಮಾಡ್ಕೋಬೋದು ಅಂತ. ಅಂದರೆ ಫಸ್ಟ್ ರೀಚಾರ್ಜ್ ಅವಶ್ಯಕತೆ ಇದೆ ಅಂತ. ಸೊ ಅದನ್ನು ಕೂಡ ಸೊಲ್ಯೂಷನ್ ಹೇಳ್ಕೊಡ್ತೀನಿ. ಗೈಸ್, ಯಾವ ರೀತಿಗೆ ಸೊಲ್ಯೂಷನ್ ಅನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಎಷ್ಟೆಷ್ಟು ತೊಗೊಂಡ್ರೆ ಎಷ್ಟು ಪ್ರಾಫಿಟ್ ಆಗುತ್ತಪ್ಪ ಅಂತ ನೋಡಿ. 3000 ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ನಮಗೆ 6000 ರೂಪಾಯಿ ಮಂತ್ಲಿ ಅರ್ನಿಂಗನ್ನು ಆಗುತ್ತೆ ಗೈಸ್. ಆ್ಯಂಡ್ ಅದೇ ರೀತಿಗೆ ನಿಮ್ಗೆ ಹೇಳಬೇಕಂದ್ರೆ 8000 ರೂಪಾಯಿದು ನಾವು ತೊಗೊಂಡ್ವಿಪ್ಪ ಅಂತಂದರೆ ಇಲ್ಲಿ ನಮಗೆ ಮಂತ್ಲಿ ಬಂದುಬಿಟ್ಟು ಎಷ್ಟು ಅರ್ನಿಂಗ್ ಆಗುತ್ತೆ, 17250 ರೂಪಾಯಿ. ಅಂದರೆ ಡಬಲ್ ಡಬಲ್ ಮೇಲೆ ಡಬಲ್ ಪ್ರಾಫಿಟ್ ಆಗುತ್ತೆ ಗೈಸ್. ಸೊ ಈ ರೀತಿಯಾಗಿ ಅರ್ನಿಂಗ್ ಆಗುತ್ತೆ. ಒನ್ ಮಂತ್ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಒನ್ ಮಂತ್ ರನ್ ಆಯಿತು ಅಂದರೆ ತುಂಬ ಅಂದರೆ ತುಂಬ ಪ್ರಾಫಿಟ್ ಆಗುತ್ತೆ. ಆ್ಯಂಡ್ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಇನ್ವೈಟ್ ಮಾಡ್ತಿದ್ರೆ ಮಾಡ್ಬೋದು, ತುಂಬ ಒಂದು ಕಮಿಷನನ್ನು ಕೂಡ ಇದರಲ್ಲಿ ಸಿಗುತ್ತೆ ಗೈಸ್. ಗೈಸ್ ನೋಡಿ, ನಾನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನಿಮಗೆ ರೆಕಮೆಂಡ್ ಮಾಡೋದಿಲ್ಲ, ಬಟ್ ಕೆಲವೊಬ್ಬರಿಗೆ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು, ನನ್ನ ಹತ್ರ ಇಷ್ಟು ಅಮೌಂಟ್ ಇದೆ, ಸೊ 800 ರೂಪಾಯಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೇನೆ, ಸೊ 800 ರೂಪಾಯಿ ಒಂದು ಸಲ ಅಪ್ಲಿಕೇಶನ್ ಕ್ಲೋಸ್ ಆಗಿ ಹೋದರೂ ಪರವಾಗಿಲ್ಲ, ಸೊ ಆದರೆ ಬಂತಪ್ಪ ಅಂತಂದರೆ ನಾನು ಈ ಲಕ್ಗೆ ಪ್ರಾಫಿಟ್ ಆಗುತ್ತೆ, ಸೊ 800 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ಮಾಡ್ಬೋದು. 1 ಮಂತ್ ರನ್ ಹೋಯ್ತಪ್ಪ ಅಂತಂದರೆ ಅವ್ನು ಇನ್ವೆಸ್ಟ್ ಮಾಡಿರೋ 800 ಜೊತೆಗೆ, ಸೊ ಅವನಿಗೆ ಪ್ರಾಫಿಟ್ ಬಂದುಬಿಟ್ಟು 580 ರೂಪಾಯಿ ಅವನಿಗೆ ಪ್ರಾಫಿಟ್ ಆಗುತ್ತೆ. ಸೊ ಹಾಗೆ ಹೀಗೆ ವಿಡ್ರಾ ಚಾರ್ಜ್ ತೆಗೆದ್ರೂ ಕೂಡ ಅವನಿಗೆ 300 ರೂಪಾಯಿ ಅಂತರೂ ಪ್ರಾಫಿಟ್ ಆಗುತ್ತೆ ಫಸ್ಟ್ ಮಂತ್. ಆ್ಯಂಡ್ ಸೆಕೆಂಡ್ ಮಂತ್ ಕೂಡ ಅದೇ ರೀತಿಗೆ ರನ್ ಆಯಿತು ಅಂದರೆ ಅವನಿಗೆ ಟೋಟಲ್ ಆಗಿ ಫುಲಿ ಪ್ರಾಫಿಟ್ನಲ್ಲಿ ಇರ್ತಾನೆ. ಸೊ ಈ ರೀತಿಯಾಗಿ ಆಗ್ಬೋದು ಗೈಸ್. ಅದೇ ರೀತಿಗೆ 3000 ಇದೆ, 8000 ಇದೆ. ಆ್ಯಂಡ್ ಅದೇ ರೀತಿ 20000 60000 ಇವುಗಳನ್ನು ಎಲ್ಲ ಒಂದು ಔಟ್ ವೇಟಿಂಗ್ ಫಾರ್ ಓಪನ್ ಅಂತ ಹೇಳ್ತಾ ಇದ್ರಿ, ಎಲ್ಲ ಸೋಲ್ಡ್ ಔಟ್ ಅಂತ ಹೇಳ್ತಾ ಇದ್ದಾರೆ, ಬಟ್ ಯಾವುದೇ ರೀತಿಗೆ ಸೋಲ್ಡ್ ಔಟ್ ಆಗಿಲ್ಲ ಅವು. ಸೊ ಅಪ್ಲಿಕೇಶನ್ನು ಒಂದು ಪ್ರಮೋಷನ್ ಮಾಡ್ತಾ ಇದೆ ಇವಾಗ, ತುಂಬ ಅಂದರೆ ತುಂಬ ಪ್ರಮೋಷನ್ ಮಾಡ್ತಾ ಇದೆ. ಒಂದು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಕೂಡ ಇದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ಗೈಸ್. ಅಂದರೆ ಅಪ್ರಾಕ್ಸಿಮೇಟ್ಲಿ 1 ಮಂತ್ ಆದರೂ ನಡೀಬೋದು, 1 ಮಂತ್ಗಿಂತ ಎಕ್ಸ್ಟ್ರಾ ನಡೀಬೋದು ಅಂತ ನನಗೆ ನಿಮಗೆ ಹೇಳ್ತೇನೆ ಗೈಸ್.
ಗೈಸ್ ನೋಡಿ, ನಾನು ನಿಮಗೆ ಹೇಳೋದೇನು ರೆಕಮೆಂಡ್ ಮಾಡೋದೇ ಅಂದರೆ ಫ್ರೀಯಾಗಿ ಮಂತ್ಲಿ 380 ರೂಪಾಯಿನ ಅರ್ನಿಂಗ್ ಮಾಡಿ ಗೈಸ್. ಫ್ರೀಯಾಗಿ ವಿಡ್ರಾ ಕೊಡ್ತು ಅಂದರೆ ತೊಗೊಳ್ಳಿ, ಇಲ್ಲ ಫಸ್ಟ್ ರೀಚಾರ್ಜ್ ಅವಶ್ಯಕತೆ ಇತ್ತಪ್ಪ ಅಂತಂದರೆ ನೋಡಿ, ರೀಚಾರ್ಜ್ ಆಪ್ಷನ್ ಕ್ಲಿಕ್ ಮಾಡ್ಕೊಂಡಾಗ 800 ರೂಪಾಯಿ ಇಲ್ಲಿಂದ ಮಿನಿಮಮ್ ರೀಚಾರ್ಜ್ ಮಾಡ್ಬೋದು ಗೈಸ್. ಸೊ 800 ರೂಪಾಯಿನ ನೀವು ರೀಚಾರ್ಜ್ ಮಾಡಿಕೊಂಡು ನಿಮ್ಮ ಅರ್ನಿಂಗ್ ಆಗಿರೋದು ಒಂದು 800 ರೂಪಾಯಿ ಆಗಿರೋದು ಒಂದು ಟೋಟಲ್ ವಿಡ್ರಾವನ್ನು ಮಾಡ್ಕೊಂಬಿಡಿ. ಸೊ ನಿಮಗೆ ಪ್ರಾಫಿಟ್ ಆಗುತ್ತೆ ಗೈಸ್, ಇದೇ ರೀತಿಗೆ ಮಾಡ್ಬೋದು. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಫಂಡ್ಸ್ ರೆಕಾರ್ಡ್ ಬಂದುಬಿಟ್ಟು 11,000 ರೂಪಾಯಿನ ನಾನು ಇಲ್ಲಿಂದ ಅರ್ನಿಂಗ್ ಮಾಡಿದ್ದೀನಿ. ಅದೇ ರೀತಿಯಾಗಿ ನಾನು ವಿಡ್ರಾ ಮಾಡಿರೋದು 9,651 ರೂಪಾಯಿನ ವಿಡ್ರಾ ಮಾಡಿದ್ದೀನಿ ಗೈಸ್. ಇದರೊಂದು ಪೇಮೆಂಟ್ ಪ್ರೂಫನ್ನು ನಿಮಗೆ ತೋರಿಸೋದಾದರೆ ನಾನು ಇಲ್ಲೂ ಡೀಟೇಲ್ಸನ್ನು ನಿಮಗೆ ತೋರಿಸ್ಕೊಡ್ತೇನೆ. ಫಸ್ಟ್ಗೆ 1,000 ರೂಪಾಯಿ ತೊಗೊಂಡಿದ್ದೆ ಬಂತು, ಆ್ಯಂಡ್ 2,000 ರೂಪಾಯಿ ತೊಗೊಂಡೆ ಬಂತು, ಆ್ಯಂಡ್ ಅದೇ ರೀತಿಗೆ 1,282 ರೂಪಾಯಿ ತೊಗೊಂಡೆ, ಅದನ್ನು ಕೂಡ ಬಂದಿದೆ ಗೈಸ್. ಮತ್ತು ಅದೇ ರೀತಿಗೆ ಒಂದು ನೆಕ್ಸ್ಟ್ ವಿಡಿಯೋ ಮಾಡುವಾಗ 800 ರೂಪಾಯಿದು ಒಂದು ಲೀಸನ್ನು ಅಂದರೆ ಪವರ್ ಬ್ಯಾಂಕನ್ನು ಇಕ್ವಿಪ್ಮೆಂಟನ್ನು ನಾನು ಬೈ ಮಾಡಿಕೊಂಡು ಅರ್ನಿಂಗನ್ನು ಮಾಡಿದೆ. ಸೊ ಅದು ಕೂಡ 4,555 ರೂಪಾಯಿ, ಅದನ್ನು ಕೂಡ ಬಂದಿದೆ. 330 ರೂಪಾಯಿ ಬಂದಿದೆ, ಮತ್ತು 482 ರೂಪಾಯಿ. ಸೊ ಡೇಟ್ ಕೂಡ ನೋಡ್ಬೋದು, ನಿನ್ನೆ ದಿನ ನಾನು ವಿಡ್ರಾ ಮಾಡಿದ್ದೀನಿ 8/10/2021 ನೋಡ್ತಾ ಇರ್ಬೋದು, 7/10/2021 ಅದೇ ರೀತಿಗೆ 5/10/2021 ಹೋಲಾಗಿ ಎಲ್ಲ ಒಂದು ಅಮೌಂಟ್ ವಿಡ್ರಾ ಮಾಡ್ಕೊಂಡಿದ್ದು ಇದೇ ಮಂತದ್ದು ವಿಡ್ರಾ ಇದೆ ಗೈಸ್. ಆ್ಯಂಡ್ ಅದೇ ರೀತಿಗೆ ಇನ್ಸ್ಟೆಂಟ್ ಪೇಮೆಂಟ್ ಕೂಡ ಕೊಡುತ್ತೆ. 300 ರೂಪಾಯಿ ಮಿನಿಮಮ್ ವಿಡ್ರಾ ಇದೆ. ಆರಾಮಾಗಿ ಇಲ್ಲಿಂದ ವಿಡ್ರಾ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಆರಾಮಾಗಿ ವಿಡ್ರಾ ಕೂಡ ಮಾಡ್ಕೋಬೋದು. ಇಲ್ಲಿಂದ ವಿಡ್ರಾ ಮಾಡ್ಕೋಬೇಕಂದ್ರೆ ಮೈ ಬ್ಯಾಂಕ್ ಕಾರ್ಡ್ ಅಂತ ಆಪ್ಷನ್ ಇದೆ. ಇಲ್ಲಿ ಬ್ಯಾಂಕ್ ಡೀಟೇಲ್ಸನ್ನು ನಾನು ಹೇಗೆ ಎಂಟರ್ ಮಾಡಿದ್ದೀನಿ, ಆ್ಯಕ್ಚುಲ್ ನಿಮ್ಮ ನೇಮು, ಐಎಫ್ಎಸ್ಸಿ ಕೋಡ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ ಇಷ್ಟೇ ಎಂಟರ್ ಮಾಡಿದ್ರೆ ಸಾಕು, ಆರಾಮಾಗಿ ವಿಡ್ರಾ ಮಾಡ್ಕೋಬೋದು. ಫ್ರೆಂಡ್ಸ್ ಅದೇ ರೀತಿಗೆ ಮೈ ಪವರ್ ಜನ್ರೇಷನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನೋಡಿ ಇಲ್ಲಿ ನಾನು ಫ್ರೀಯಾಗಿ ಬಂದಿರೋದ್ರಿಂದ 230 ರೂಪಾಯಿ ಅರ್ನಿಂಗ್ ಮಾಡಿದ್ದೀನಿ. ಆ್ಯಂಡ್ ಅದೇ ರೀತಿಯಾಗಿ ನಾನು ಇದರಿಂದ ಬಂದಿರೋದ್ರಿಂದ 164 ರೂಪಾಯಿ ಅರ್ನಿಂಗನ್ನು ಮಾಡಿದ್ದೀನಿ ಗೈಸ್. ಅಂದರೆ ಟೋಟಲಾಗಿ ನಾನು ನಿಮಗೆ ಏನು ಹೇಳ್ತೇನೆ ಅಂದರೆ, ಸೊ ಫ್ರೆಂಡ್ಸ್ ನೋಡಿ 800 ರೂಪಾಯಿದು ಏನು ತೊಗೊಂಡಿದ್ದೆ ಅದರದ್ದು 230, ಆ್ಯಂಡ್ ಫ್ರೀಯಾಗಿ ಬಂದಿರೋದು 164 ಗೈಸ್. ಆ್ಯಂಡ್ ಅದೇ ರೀತಿಗೆ 10,000, ಸೊ ಇಷ್ಟು 9,000 ನಾನು ಹೇಗೆ ವಿಡ್ರಾ ಮಾಡ್ಕೊಂಡೆ ಅಂತ. ಸೊ ಇಷ್ಟೊಂದು ವಿಡ್ರಾ ಮಾಡ್ಕೊಳ್ಳೋಕೆ ಹೇಗಪ್ಪ ಅಂತಂದರೆ, ಪರ್ ರೆಫರ್ ಕೂಡ ಇಲ್ಲಿ ನಿಮಗೆ ಅಮೌಂಟ್ ಇದೆ. ಪರ್ ರೆಫರ್ನಲ್ಲಿ ನಿಮಗೆ ಎಷ್ಟು ಅಮೌಂಟ್ ಸಿಗುತ್ತಪ್ಪ ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೇನೆ. ವಿಡಿಯೋ ಫುಲ್ ನೋಡಿ ಗೈಸ್. ಗೈಸ್ ನಿಮಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಇಲ್ಲಿ ಸರ್ವಿಸ್ ಸೆಂಟರ್ ಅಂತ ಆಪ್ಷನ್ ಇದೆ, ಅವ್ರದ್ದು ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ಲಿಂಕು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಹೋಗಿ ನೀವು ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಜಾಯ್ನಿಗೆ. ಆ್ಯಂಡ್ ಅದೇ ರೀತಿಯಾಗಿ ವಾಟ್ಸಪ್ ಗ್ರೂಪ್ ಕೂಡ ಇರುತ್ತೆ, ಹೋಗಿ ನೀವು ವಾಟ್ಸಪ್ಗೆ ಕ್ಲಿಕ್ ಮಾಡಿಕೊಂಡು ವಾಟ್ಸಪ್ ಗ್ರೂಪ್ ಕೂಡ ನೀವು ಜಾಯ್ನ್ ಆಗ್ಬೋದು ಗೈಸ್. ಆ್ಯಂಡ್ ಅದೇ ರೀತಿಯಾಗಿ ಚಾಟಿಂಗನ್ನು ವಾಟ್ಸಪ್ಗೆ ಮಾಡ್ಬೋದು. ಆ್ಯಂಡ್ ಅದೇ ರೀತಿಗೆ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಇದರದ್ದು ಏನಾದರೂ ನೋಡಿ, ಪರ್ ರೆಫರ್ಗೆ ನಿಮಗೆ 3 ರುಪೀಸ್ ಕೊಡುತ್ತೆ. ನಾನು ರೆಫರ್ ಮಾಡಿರೋದ್ರಿಂದ ಅಂದರೆ ಯೂಟ್ಯೂಬ್ನಲ್ಲಿ ವಿಡಿಯೋ ಹಾಕಿದ್ರೆ ಅಂದರೆ ಏನಿಲ್ಲ ಅಂದರೂ ಸ್ವಲ್ಪ ರೆಫರ್ ಮಾಡ್ತಾರೆ ಗೈಸ್. ರೆಫರಿಂದ 1,000-2,000 ರೂಪಾಯಿ ನನಗೆ ಅರ್ನಿಂಗ್ ಆಗಿದೆ. ಆ್ಯಂಡ್ ಅದೇ ರೀತಿಗೆ ನಾನು ನಿಮಗೆ ಡೀಟೇಲ್ ಆಗಿ ಹೇಳಿ ಕೂಡ ಕೊಡ್ತಾ ಇದ್ದೀನಿ, ಅದರ ರೆಫರಿಂದ ಸ್ವಲ್ಪ ಅರ್ನಿಂಗ್ ಆಗಿರುತ್ತೆ. ಆ್ಯಂಡ್ ಕಮಿಷನ್ ಕೂಡ ಬಂದಿರುತ್ತೆ. ಸೊ ಕಮಿಷನ್ ಕೂಡ ಕೂಡಿ ಇಷ್ಟು ಅರ್ನಿಂಗ್ ಆಗಿದೆ ಗೈಸ್. ಆ್ಯಂಡ್ ಅದೇ ರೀತಿಗೆ ನಾನು ನಿಮಗೆ ಹೇಳ್ಕೊಡ್ಬೇಕಂದ್ರೆ ಇನ್ವೈಟಿಂಗ್ ಯೂಸರ್ಸ್ ಮತ್ತು 6% ಪ್ರಾಫಿಟ್ ಬರುತ್ತೆ. ಆ್ಯಂಡ್ ಅದೇ ರೀತಿಗೆ ಎಷ್ಟೆಷ್ಟು ಅರ್ನಿಂಗನ್ನು ಮಾಡುತ್ತೋ ಏನೇನು ನೋಟಿಫಿಕೇಶನ್ ಇದೆ ಅನ್ನೋದನ್ನು ಇಲ್ಲಿದೆ ಗೈಸ್. ನೋಡಿ ಇದ್ರ ಬಗ್ಗೆ ರೆಫರ್ ಆ್ಯಂಡ್ ಅರ್ನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಂದ್ರೆ ಇಲ್ಲಿ ಮೈ ಶೇರ್ ಅಂತ ಇದೆ ನೋಡಿ, ಇದರಿಂದ ನೀವು ರೆಫರ್ ಆ್ಯಂಡ್ ಅರ್ನ್ ಮಾಡ್ಬೋದು ಗೈಸ್. ನೋಡಿ ಕಾಪಿ ಶೇರ್ ಲಿಂಕ್ ಅಂತ ಬರುತ್ತೆ, ನೀವು ಶೇರ್ ಮಾಡೋದ್ರಿಂದ ಕಮಿಷನ್ ಮ್ಯಾಂಡ್ ಅದೇ ರೀತಿಗೆ ಪರ್ ಇನ್ವೈಟ್ ನೀವು 3 ರುಪೀಸನ್ನು ಇಲ್ಲಿಂದ ಪಡ್ಕೋಬೋದು. ವಿಡ್ರಾ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ನೀವು ಅಮೌಂಟನ್ನು ವಿಡ್ರಾ ಕೂಡ ಮಾಡ್ಕೋಬೋದು. ಆ್ಯಂಡ್ ಮಂಡೆ ಟು ಸಂಡೇ ತನಕ ವಿಡ್ರಾಲ್ ಇರುತ್ತೆ. ಅದೇ ರೀತಿಯಾಗಿ ನೋಡ್ತಾ ಇರ್ಬೋದು 9:30 ಸಂಜೆ 6 ತನಕ ಇಲ್ಲಿ ವಿಡ್ರಾ ಮಾಡ್ಬೋದು. 1/2 2 ಒಳಗೆ ನಿಮಗೆ 101% ಪೇಮೆಂಟ್ ಬಂದು ರೇಷ್ಯೂ ಆಗುತ್ತೆ ಗೈಸ್. ಅದೇ ರೀತಿಗೆ ಅಬೌಟ್ ಅಸ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಈ ಒಂದು ಕಂಪ್ನಿಯ ಬಗ್ಗೆ ಡೀಟೇಲ್ಸನ್ನು ನೀವು ನೋಡ್ಕೋಬಹುದು. ಆ್ಯಂಡ್ ಅದೇ ರೀತಿಗೆ ಈ ಒಂದು ಕಂಪ್ನಿ ಕಡೆಯಿಂದ ನನಗೆ ಪ್ರಮೋಷನ್ ಕೂಡ ಫಸ್ಟ್ ಟೈಮ್ ಬಂದಿತ್ತು. ಸೊ ಈ ಕಂಪ್ನಿಯ ಕಡೆಯಿಂದ ನಾನು ಪ್ರಮೋಷನ್ಗೆ ಸೊ ಅಂದರೆ 1,500 ರೂಪಾಯಿನ ನಾನು ಪ್ರಮೋಷನ್ ಕೂಡ ತೊಗೊಂಡಿದ್ದೀನಿ. ಅಂದರೆ 1,500 ರೂಪಾಯಿ ಪ್ರಮೋಷನ್ ಇದೇ ಒಂದು ವ್ಯಾಲೆಟ್ನಲ್ಲಿ ಕೂಡ ಕೊಟ್ಟಿದ್ದರು ಅವರು. ಸೊ ಅದನ್ನು ನಾನು ಏನು ಮಾಡಿದೆಯಪ್ಪ ಅಂತಂದರೆ ಇಲ್ಲಿ ಇದೆ ನೋಡಿ ಗೈಸ್, ಒಂದು ಕೋಡನ್ನು ಕೊಟ್ಟಿದ್ದರು. ಸೊ ಕೂಪನ್ ಅಂತ ಇದೆ ನೋಡಿ, ಇಲ್ಲಿಂದ 1,500 ರೂಪಾಯಿಯನ್ನು ಕೂಡ ನಾನು ತೊಗೊಂಡಿದ್ದೆ ಅದಕ್ಕೋಸ್ಕರ. ಸೊ ಅವ್ರು ಕೊಟ್ಟಿದ್ದು ಪ್ರಮೋಷನ್ದಿಂದ 1,500 ರೂಪಾಯಿ ಆ್ಯಂಡ್ ವಿಡ್ರೋ ಎಲ್ಲರೂ ಇನ್ವೈಟ್ ಮಾಡಿ ತೊಗೊಂಡಿರೋ ಒಂದು 300 ರೂಪಾಯಿ ತೊಗೊಂಡಿರೋ ಅದು ಇಷ್ಟು. ಆ್ಯಂಡ್ ಅದೇ ರೀತಿ ಕಮಿಷನ್ ಬಂದಿರೋದಿಷ್ಟು. ಆ್ಯಂಡ್ ಅದೇ ರೀತಿಗೆ ನಾನು ಇಕ್ವಿಪ್ಮೆಂಟ್ ಏನು ಬೈ ಮಾಡ್ಕೊಂಡಿದ್ದೀನಿ ನೋಡಿ, ಅದರಷ್ಟು ಅಮೌಂಟು ಆ್ಯಂಡ್ ಫ್ರೀಯಾಗಿ ಬಂದಿರೋ ಒಂದು ಇಕ್ವಿಪ್ಮೆಂಟ್ನ ಒಂದು ಅಮೌಂಟ್ ಇಷ್ಟು ಕೂಡಿಸಿ ಟೋಟಲ್ ಆಗಿ ನಾನು ಏನಿಲ್ಲ ಅಂದರೂ ಒಂದು 8,000 ರೂಪಾಯಿ ಸಾರಿ 5-6,000 ರೂಪಾಯಿನ ಅರ್ನಿಂಗ್ ಮಾಡಿದ್ದೀನಿ. ಸೊ 9,000 ರೂಪಾಯಿನಲ್ಲಿ ನನಗೆ ಪ್ರಮೋಷನ್ ಸಾರಿ 9,000 ರೂಪಾಯಿನಲ್ಲಿ ನನಗೆ ಏನಾಗಿದೆಪ್ಪ ಅಂದರೆ ವಿಡ್ರಾ ಚಾರ್ಜ್ ಕೊಟ್ಟ ಚಾರ್ಜ್ ಕೂಡ ಕಟ್ಟಾಗಿದೆ. 5,000 ರೂಪಾಯಿಂದ 6,000 ಅಥವಾ 6,500 ನನಗೆ ಅಕೌಂಟ್ಗೆ ಬಂದು ತಲುಪಿದೆ ಗೈಸ್. ಅದೇ ರೀತಿಗೆ ನಾನು ನಿಮಗೆ ಹೇಳಬೇಕಪ್ಪ ಅಂತಂದರೆ ಇಲ್ಲಿ
ನೀವು ಅಬೌಟಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನೋಡ್ಕೋಬೋದು. ಆ್ಯಂಡ್ ಅದೇ ರೀತಿಗೆ ಏನಾದರೂ ನಿಮಗೆ ಪ್ರಾಬ್ಲಮ್ಸ್ ಇದ್ದರೆ ಸೊ ಕಸ್ಟಮರ್ ಕೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ಸ್ ಮಾಡಿ ನಿಮಗೆ ಏನು ತೊಂದರೆ ಇದೆ, ಸೊ ಅದೇ ರೀತಿಗೆ ನೀವು ಏನು ಎಷ್ಟು ಅರ್ನಿಂಗ್ ಮಾಡ್ಕೋಬೇಕಂತಿದ್ರೆ, ಸೊ ಯಾವಾಗ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಏನು ಹಾಗೆ ಹೀಗೆ ಕೇಳಿದ್ರು. ಗೈಸ್ ನೋಡಿ, ನೀವು ಅವರಿಗೆ ಮೆಸೇಜ್ ಮಾಡಿ ಅಪ್ಲಿಕೇಶನ್ ಯಾವಾಗ ಕ್ಲೋಸ್ ಆಗುತ್ತೆ ಹಾಗೆ ಹೀಗೆ ಕೇಳೋಕೆ ಹೋಗ್ಬೇಡಿ. ಯಾಕಂದರೆ ಇಂಥ ಒಂದು ಅಪ್ಲಿಕೇಶನ್ಗಳು ಯಾವಾಗ ಕ್ಲೋಸ್ ಆಗ್ತವೆ ಅಂತ ಗೊತ್ತಿರಲ್ಲ, ಸೊ ಯಾವಾಗ ಬೇಕಾದರೂ ಕೂಡ ಕ್ಲೋಸ್ ಆಗಿ ಹೋಗ್ಬೋದು. ಸೊ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಏನು ಒಂದು ಇನ್ಫಾರ್ಮೇಷನ್ ಕೇಳ್ಬೋದು ಅಂದರೆ, ಸೊ ವಿಡ್ರಾ ಮಾಡ್ಕೋಬೋದು ಹೇಗೆ, ಆ್ಯಂಡ್ ಅದೇ ರೀತಿ ಮಿನಿಮಮ್ ವಿಡ್ರಾ ಎಷ್ಟು ಇರುತ್ತೆ, ಆ್ಯಂಡ್ ಅದೇ ರೀತಿ ವಿಡ್ರಾಗೆ ಅವಶ್ಯಕತೆ ಇದೆಯಾ ರೀಚಾರ್ಜ್ ಮಾಡೋದಂತ. ಸೊ ನಾನು ಎಲ್ಲ ಸೊಲ್ಯೂಷನ್ ಕೂಡ ಹೇಳಿದ್ದೀನಿ. ನೀವು ಏನಾದರೂ ನಿಮಗೆ ಬೇಕು ಕಸ್ಟಮರ್ ಸಪೋರ್ಟ್ ಅಂದರೆ ನೀವು ಹೋಗಿ ಕೇಳ್ಬೋದು ಗೈಸ್. ಅದೇ ರೀತಿಗೆ ನಾನು ಹೇಳಬೇಕಪ್ಪ ಅಂತಂದರೆ ನಿಮಗೆ ಫುಲ್ ಡೀಟೇಲ್ಸನ್ನು ನೋಡ್ಕೊಂಡು ಓದಿ ಗೈಸ್. ನೋಡಿ, ಅಪ್ರಾಕ್ಸಿಮೇಟ್ಲಿ ಈ ಒಂದು ಅಪ್ಲಿಕೇಶನ್ನು ತುಂಬ ಪ್ರಮೋಷನ್ ಮಾಡ್ತಾ ಇದೆ. ಸೊ ತುಂಬ ಪ್ರಮೋಷನ್ ಮಾಡ್ತಾ ಇದೆ ಅಂದರೆ ಅದು ಪ್ರಮೋಷನ್ಗೆ ದುಡ್ಡು ಹಾಕ್ತಾ ಇದೆ. ಆ ಒಂದು ದುಡ್ಡು ಬರೋ ತನಕ ಈ ಒಂದು ಅಪ್ಲಿಕೇಶನ್ ಕ್ಲೋಸ್ ಆಗಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ತುಂಬ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೂ ಪ್ರಮೋಷನ್ ಮಾಡಬೇಕಪ್ಪ ಅಂತಂದರೆ 40,000 50,000 20,000 ಈ ಥರ ಅಮೌಂಟ್ ತೊಗೋತಾರೆ. ಸೊ ಈ ರೀತಿಗೆ ಎಲ್ಲರಿಂದ ಇದು ಪ್ರಮೋಷನನ್ನು ಮಾಡ್ತಾ ಇದೆಯಪ್ಪ ಅಂತಂದರೆ ಗೈಸ್, ನಾನು ವಿಡಿಯೋ ಮಾಡೋಕ್ಕೆ ಮೇನ್ ಕಾರಣ ಅಂದರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಇದರಿಂದ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಸೊ ಪ್ರಮೋಷನ್ ಮಾಡ್ತಾ ಇದ್ದಾರಪ್ಪ ಅಂತಂದರೆ ಅವ್ರಿಗೆ ಈ ಒಂದು 20,000 ಈ ರೀತಿಗೆ ಅಮೌಂಟನ್ನು ಕೊಟ್ಟು ಪ್ರಮೋಷನ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಗೆ ಪ್ರಮೋಷನ್ ಮಾಡೋಕ್ಕೂ ಕೂಡ ಅವರು ಒಂದು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅಂದರೆ ಆ ಇನ್ವೆಸ್ಟ್ಮೆಂಟ್ನ ಒಂದು ಡಬಲ್ ಪ್ರಾಫಿಟ್ ಅವರು ತೊಗೊಳ್ತಾನೆ ಈ ಒಂದು ಅಪ್ಲಿಕೇಶನ್ ಕ್ಲೋಸ್ ಮಾಡಲ್ಲ. ಅಪ್ಲಿಕೇಶನ್ ಯಾವಾಗ ತುಂಬ ವೈರಲ್ ಆಗೋಕ್ಕೆ ಶುರು ಆಗುತ್ತೆ, ತುಂಬ ಅಂದರೆ ತುಂಬ ವೈರಲ್, ಆವಾಗ ಅಪ್ಲಿಕೇಶನ್ ಕ್ಲೋಸ್ ಆಗೋ ಚಾನ್ಸಸ್ ಇರುತ್ತೆ ಗೈಸ್. ಅದರ ಒಂದು ಅಪ್ಡೇಟ್ಸ್ ನಿಮಗೆ ಏನಾದರೂ ಬೇಕಂದರೆ, ಅಪ್ಲಿಕೇಶನ್ನ ಯಾವಾಗ ನಾವು ಅರ್ನಿಂಗನ್ನು ಸ್ಟಾಪ್ ಮಾಡಬೇಕು, ಯಾವಾಗ ಇನ್ವೆಸ್ಟ್ ಮಾಡೋ ಸ್ಟಾಪ್ ಮಾಡಬೇಕು, ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಟೆಲಿಗ್ರಾಮ್ ಜಾಯ್ನ್ ಆಗಿ. ನಾನು ಟೆಲಿಗ್ರಾಮ್ನಲ್ಲಿ ಎಲ್ಲ ಅಪ್ಡೇಟ್ಸನ್ನು ನಿಮಗೆ ಕೊಡ್ತಾ ಇರ್ತೀನಿ. ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದರೆ ನಿಮ್ಮ ಒಂದು ಓನ್ ರಿಸ್ಕ್ ಮೇಲೆ ಇವತ್ತಿನಿಂದ ಇನ್ವೆಸ್ಟ್ಮೆಂಟ್ ಮಾಡಿ ಗೈಸ್, ಇವತ್ತಿನಿಂದ. ಸೊ ಏನಂದರೆ 1 ವೀಕ್ ಒಳಗಡೆ ಇನ್ವೆಸ್ಟ್ಮೆಂಟ್ ಯಾರು ಮಾಡ್ತೀರಾ ಅವ್ರದ್ದು ಪ್ರಾಫಿಟ್ ಆಗೋ ಚಾನ್ಸಸ್ ಇದೆ ಆ್ಯಂಡ್ ಆಗುತ್ತೆ, ಯಾಕಂದರೆ ಅಷ್ಟು ಬೇಗ ಇದು ಕ್ಲೋಸ್ ಆಗಲ್ಲ. ಸೊ ಅದೇ ರೀತಿ ಯಾರು ತುಂಬ ಲೇಟಾಗಿ ಇನ್ವೆಸ್ಟ್ ಮಾಡ್ತೀರಾ ಅವರು ಇಲ್ಲಿ ಲಾಸ್ ಆಗೋ ಚಾನ್ಸಸ್ ಇದೆ ಗೈಸ್. ಫಸ್ಟ್ಗೆ ನಾನು ಹೇಳಿರೋ ಒಂದು ಅಪ್ಲಿಕೇಶನ್ ಫಸ್ಟ್ಗೆ ಯಾರು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡಿದ್ರೆ ಅವ್ರು 101% ಪ್ರಾಫಿಟ್ ಮಾಡ್ಕೋತಾರೆ. ಅದು ಕೂಡ ನಾನು ಹೇಳ್ತಾ ಇದ್ದೀನಿ, ನಾನು 100% ಎಕ್ಯೂರ್ ಆಗಿ ಹೇಳೋಕ್ಕಾಗಲ್ಲ, 80% ಎಕ್ಯೂರೇಟ್ ಆಗಿ ನಾನು ಹೇಳ್ತೇನೆ ಪ್ರಾಫಿಟ್ ತೊಗೋಬೋದು 1 ವೀಕ್ ಒಳಗಡೆ ಇನ್ವೆಸ್ಟ್ಮೆಂಟ್ ಮಾಡಿದರೆ. ಆ್ಯಂಡ್ ಅದೇ ರೀತಿಗೆ ನಾನು ನಿಮ್ಗೆ ಹೇಳಬೇಕಪ್ಪ ಅಂತಂದರೆ ನಿಮ್ಮೊಂದು ಓನ್ ರಿಸ್ಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಯಾವುದೇ ಒಂದು ರೆಕಮೆಂಡ್ ನಿಮಗೆ ಮಾಡೋದಿಲ್ಲ. ಸೊ ಅದು ಅರ್ನಿಂಗ್ ಬಂದರೆ ನಿಮಗೆ ಬಂದಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾವರೇ ಒಂದು ದುಡ್ಡನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಅಲ್ಲಿ ಇಲ್ಲಿ ತೊಗೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಮ್ಮ ಹತ್ರ ಹೆಚ್ಚಿಗೆ ಇರೋ ಒಂದು ದುಡ್ಡನ್ನು ಅದನ್ನು ನಾವು ಕಳ್ಕೊಂಡ್ರೂ ಕೂಡ ನಮಗೆ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಆಗಬಾರ್ದು, ತೊಂದರೆ ಆಗ್ಬೋದು. ಆ ರೀತಿಯ ದುಡ್ಡನ್ನು ಇತ್ತಪ್ಪ ಅಂತಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಅರ್ನಿಂಗ್ ಮಾಡ್ಬೋದು ಗೈಸ್. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ, ನಾನು ಹೇಳಿರೋದು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಗೈಸ್. ನೋಡಿ, ಈ ವಿಡಿಯೋನ ಮಾಡೋಕ್ಕೆ ಮೇನ್ ಕಾರಣ ಏನಪ್ಪ ಅಂತಂದರೆ ವಿಡ್ರಾ ಮಾಡುವಾಗ ರೀಚಾರ್ಜ್ನ ಅವಶ್ಯಕತೆ ಇದೆಯಾ ಅಂತ. ಸೊ ಫ್ರೆಂಡ್ಸ್, ನಾನು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ವಿಡ್ರಾ ಮಾಡುವಾಗ ಒಂದು ವೇಳೆ ರೀಚಾರ್ಜ್ನ ಅವಶ್ಯಕತೆ ಬಂತು ಅಂದರೆ ಸೊ ನೀವು ಫಸ್ಟ್ಗೆ ರೀಚಾರ್ಜ್ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಅದೇ ರೀತಿ ವಿತೌಟ್ ಇನ್ವೆಸ್ಟ್ಮೆಂಟ್ ನೀವು ಅರ್ನಿಂಗ್ ಮಾಡಬೇಕಂದ್ರೆ ಮಂತ್ನ ಎಂಡಲ್ಲಿ 380 ರೂಪಾಯಿ ಅರ್ನಿಂಗ್ ಆಗುತ್ತೆ, 800 ರೂಪಾಯಿ ರೀಚಾರ್ಜ್ ಮಾಡ್ಕೊಳ್ಳಿ. ರೀಚಾರ್ಜ್ ಮಾಡ್ಕೊಂಡು ಟೋಟಲಾಗಿ ಎಷ್ಟಾಗುತ್ತೆ, 1180 ರೂಪಾಯಿ ನೀವು ವಿಡ್ರಾ ಮಾಡ್ಕೊಳ್ಳಿ. ನಿಮಗೆ ಆರಾಮಾಗಿ ಬಂದು ಏನಿಲ್ಲ ಅಂದರೂ 1,000 ರೂಪಾಯಿ ಅಂತೂ ಆರಾಮಾಗಿ ರಿಸೀವ್ ಆಗುತ್ತೆ, ನೀವು ಆರಾಮಾಗಿ ಪ್ರಾಫಿಟ್ ಆಗ್ತೀರ. ಸೊ ಅದನ್ನು ಕೂಡ ನೀವು ಲಾಸ್ಟ್ ಮಂತ್ನಲ್ಲಿ ನಾನು ರೀಚಾರ್ಜ್ ಮಾಡಿ ವಿಡ್ರಾ ಮಾಡ್ಕೋಬೇಕಪ್ಪ ಅಂತಂದರೆ ಡೈರೆಕ್ಟಾಗಿ ಹೋಗಿ ರೀಚಾರ್ಜ್ ಮಾಡಬೇಡಿ. ಟೆಲಿಗ್ರಾಮ್ ಜಾಯ್ನ್ ಆಗಿ, ಟೆಲಿಗ್ರಾಮ್ನಲ್ಲಿ ಪೇಮೆಂಟ್ ಪ್ರೂಫ್ ಹಾಕ್ತಾ ಇರ್ತೀನಿ, ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ. ಸೊ ಇಲ್ಲಿ ಪೇಮೆಂಟ್ ಬರ್ತಾ ಇತ್ತು, ವರ್ಕ್ ಆಗ್ತಾ ಇತ್ತು ಅಂತ ನೋಡಿಕೊಂಡು ಬೇಗನೆ ಅಮೌಂಟ್ ಹಾಕಿ ನೀವು ಆರಾಮಾಗಿ ವಿಡ್ರಾ ಮಾಡ್ಕೋಬೋದು ಗೈಸ್. ಗೈಸ್, ವಿಡಿಯೋ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಸ್ಗಾಗಿ ಕಾಯ್ತಾರೆ ಯಾರು ರೀಚಾರ್ಜ್ ಮಾಡ್ಕೋಬೇಕಂತ ಇದ್ರು. ಆ್ಯಂಡ್ ಅದೇ ರೀತಿಗೆ ನಿಮ್ಮ ಓನ್ ರಿಸ್ ಮೇಲೆ ರೀಚಾರ್ಜ್ ಮಾಡಿ, ಆ್ಯಂಡ್ ಅದೇ ರೀತಿಗೆ ಕಂಪ್ನಿ ಜೊತೆಗೆ ಮಾತನಾಡ್ಕೊಡ್ಬೋದು. ಆ್ಯಂಡ್ ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕಂಪ್ನಿದು ಹೋಗಿ ನೋಡ್ಕೋಬೋದು ಗೈಸ್. ಕಂಪ್ನಿ ಕೂಡ ನಾನು ಸ್ವಲ್ಪ ಮಾತುಕತೆ ಕೂಡ ಮಾಡಿದ್ದೀನಿ. ಸೊ ಕಂಪ್ನಿ ಕೂಡ ಸ್ವಲ್ಪ ನನಗೆ ಬೆಟರ್ ಅನಿಸಿದೆ ಗೈಸ್, ಯಾವ ರೀತಿ ಅಂದರೆ ಪವರ್ ಬ್ಯಾಂಕ್ ಥರ. ಸೊ ನೋಡಿ, ನಿಮ್ಮ ಒಂದು ಇಂಟ್ರೆಸ್ಟ್ ಮೇಲೆ ನೀವು ಅರ್ನಿಂಗನ್ನು ಮಾಡ್ಬೋದು ಗೈಸ್. ಬನ್ನಿ ಹಾಗಾದರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು ನೆಕ್ಸ್ಟ್ ಧಮಾಕಾ ವಿಡಿಯೋ ಜೊತೆಗೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.